ಡಿ ಕೆ ಶಿವಕುಮಾರ್ ಏನಾದ್ರೂ ಗೊತ್ತೈತಿ, ಅವ್ರು ಯಾರ್ಯಾರ ಜೋಡಿ ಸೆಟಲ್ಮೆಂಟ್ ಮಾಡ್ತಾರ ಏನು, ಅವ್ರು ಸೆಟಲ್ಮೆಂಟ್ ಮಾಡಿಕೊಂಡೇ ಹೊರಗದಾರ, ಇನ್ನು ಹೊರಗೆ ಅವ್ರು ಇರ್ಲಕ್ಕಾಗೋದಿಲ್ಲ. ಇನ್ನು ಯಾವ ಸೆಟಲ್ಮೆಂಟು ನಡೆದಿಲ್ಲ ಕೇಂದ್ರದಾಗ. ಇವತ್ತು ದೇಶದ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದರೆ ದೇಶದ್ರೋಹ. ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂತ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ, ಒಂದು ಶೋಕಾಸ್ ನೋಟಿಸು ಕೊಡಲಿಲ್ಲ. ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ, ಜೋಡೋ ಮಾಡ್ತೀವಿ, ಭಾರತ ಜೋಡೋ ಅಂತ ಹೇಳ್ತಾರೆ. ಇಲ್ಲಿ ಅವ್ರ ಎಂ ಪಿಗಳು, ಅವ್ರ ಸಹ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅನ್ನೋದು ಕಾಂಗ್ರೆಸ್ಸಿನ ಭಾರತದ ಬಗ್ಗೆ ಇರುವ ನಿಲುವು ಏನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು. ಯಾಕಂದರೆ ಭಾರತವನ್ನು ತೋಡೋ ಮಾಡಲಿಕ್ಕೆ ಹೋಗಿ ಅವ್ರ ಇಂಡಿಯಾ ಅಲಯನ್ಸೇ ತೋಡೋ ಆಗ್ಲಕತ್ತ. ಇವತ್ತು ಯಾರೂ ಉಳಿಲ್ಲ ರೀ. ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬ್ದಲ್ಲಿ ನಾವು ಎಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಬಂದರು. ಇವತ್ತು ಕೇಜ್ರಿವಾಲ್ ಅವರು ಬಂದರು. ಇನ್ನು ಕೆಲವೇ ದಿವಸನಾಗ ಉದ್ಭವ್ ಠಾಕ್ರೆ ಹೊರಗೆ ಬರ್ತಾರೆ. ಮಮತಾ ಬ್ಯಾನರ್ಜಿಯವರಂತೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು. ಅಂದರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು 2024 ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು 400 ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನು ಜೋಡಿಸುವಂತ ನರೇಂದ್ರ ಮೋದಿ ಅವರನ್ನ ದೇಶದಲ್ಲಿ ತರುವಂತ ನಿರ್ಣಯ ದೇಶದ ಜನ ಮಾಡಿಬಿಟ್ಟಿದ್ದಾರೆ. ದಿವಂಗತ ಉಮೇಶ್ ಕತ್ತಿ ತೆರಿಗೆ ಕೊಟ್ಟಿಲ್ಲ, ಪ್ರತ್ಯೇಕ ರಾಜ್ಯ ಕೇಳೋದು ಬೇರೆ. ಉಮೇಶ್ ಕತ್ತಿ ಅವ್ರು ಕೇಳಿದ್ರೆ ತಪ್ಪೇನಿಲ್ಲ, ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ. ಆದರೆ ಪ್ರತ್ಯೇಕ ದೇಶ ಬೇಡುವಂಥದ್ದು ದೇಶದ್ರೋಹಿ ಕೆಲಸ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ 100 ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿತ್ತು. ಅದಕ್ಕೆ ಕಾರಣ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, 565 ರಾಜಮಹಾರಾಜರು ಇರುವಂತಹ ಭಾರತವನ್ನು ಒಕ್ಕೂಟ ಮಾಡಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಹರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ 370 ಕೊಟ್ಟರು. ನೆಹರುನ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಹೊಡೆದುಕೊಟ್ರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.